ನಮಸ್ಕಾರ ವೀಕ್ಷಕರೇ, ಅಮೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರ. ಮೊದಲನೇದಾಗಿ ಕನ್ನಡ ನಾಡಿನ ಸಮಸ್ತ ಜನತೆಗೆ ಅಮೋಕ್ ಟಿವಿ ಮತ್ತು ರಾಕ್ಲೈನ್ ಪತ್ರಿಕೆ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಲ್ಪತರ ನಾಡು, ಕಲೆ ಸಂಪ್ರದಾಯಗಳ ಬೀಡು ಎನ್ನುವುದಕ್ಕೆ ತಿಪಟೂರಿನಲ್ಲಿ ತಯಾರಾಗಿರುವ ವಿಶಿಷ್ಟ ವಿನ್ಯಾಸದ ತರಹೇವಾರಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳೇ ಸಾಕ್ಷಿಯಾಗಿದೆ. ಹೌದು ವೀಕ್ಷಕರೇ, ಕಳೆದೆರಡು ವರ್ಷಗಳಿಂದ ಈ ಕೊರೋನಾ ಮಹಾಮಾರಿಗೆ ಒಂದು ಕಡೆ ಜನಜೀವನ ಅಸ್ತವ್ಯಸ್ತವಾದರೆ, ಮತ್ತೊಂದೆಡೆ ಗಣೇಶ ವಿಗ್ರಹಗಳನ್ನು ತಯಾರು ಮಾಡುತ್ತಿದ್ದ ತಯಾರಕರಿಗೆ ಬದುಕೇ ಕಷ್ಟವಾಗಿತ್ತು. ಇದೆಲ್ಲದರ ನಡುವೆ ಕಳೆಗೊಂದಿದ್ದ ಗಣೇಶನ ಸಂಭ್ರಮಕ್ಕೆ ಈ ವರ್ಷ ಕಳೆ ಬಂದಿದೆ. ಈ ಕುರಿತಾದ ಒಂದು ವಿಶೇಷ ವರದಿ ಇದೆ ನೋಡಿ. ಕಲ್ಪತರು ನಾಡಿನಲ್ಲಿ ಪರಿಸರ ಸ್ನೇಹಿ ಗಣೇಶನ ವಿಗ್ರಹಗಳ ತಯಾರಿ. ಸರ್ಕಾರದ ನಿಯಮಗಳ ನಡುವೆಯೂ ಕಲೆ ಕಟ್ಟಿದ ಗಣೇಶ ಸಂಭ್ರಮ. ಹೌದು ವೀಕ್ಷಕರೇ, ಕಳೆದೆರಡು ವರ್ಷಗಳಿಂದ ಈ ಕೊರೋನಾ ಮಹಾಮಾರಿಗೆ ಒಂದು ಕಡೆ ಜನಜೀವನ ಅಸ್ತವ್ಯಸ್ತವಾದರೆ, ಮತ್ತೊಂದೆಡೆ ಗಣೇಶ ವಿಗ್ರಹಗಳನ್ನ ತಯಾರು ಮಾಡ್ತಾ ಇದ್ದ ತಯಾರಕರಿಗೆ ಒಡೆತ ಮತ್ತೊಂದು ಕಡೆ ಬಿದ್ದಿತ್ತು. ಇದೆಲ್ಲದರ ನಡುವೆ ಕಳೆಗೊಂದಿದ್ದ ಗಣೇಶನ ಸಂಭ್ರಮಕ್ಕೆ ಈ ವರ್ಷ ಕಳೆ ಬಂದಿದೆ. ಕಾರಣ, ಕೊರೋನಾದ ಅಬ್ಬರವಿಲ್ಲ. ಗಣೇಶ ಪತಿಗಳ ಮಾರಾಟಕ್ಕೆ ಸರ್ಕಾರ ಅಸ್ತು ಎಂದಿದೆ. ಕಲ್ಪತರು ನಾಡಿನಲ್ಲಿ ತಯಾರಾಗ್ತಾ ಇವೆ ತರೇವಾರಿ ಗಣಪತಿ ವಿಗ್ರಹಗಳು. ತಿಪಟೂರು ನಗರದಲ್ಲಿ ಈ ಬಾರಿ ಗಣೇಶೋತ್ಸವದ ಸಂಭ್ರಮ. ಕಲ್ಪತರು ನಾಡಿನಲ್ಲಿ ಗಣೇಶೋತ್ಸವಕ್ಕೆ ಬರದ ಸಿದ್ಧತೆಗಳು ನಡೀತಾ ಇದೆ. ಕೋವಿಡ್ ಸಂಕಷ್ಟ ಹಾಗೂ ಕಠಿಣ ನಿಯಮಗಳಿಂದ ಕಳೆದ ಎರಡು ವರ್ಷಗಳಿಂದ ಕಳೆಗೊಂದಿದ್ದ ಗೌರಿ ಗಣೇಶ ಹಬ್ಬಕ್ಕೆ ಸರ್ಕಾರದ ಅನುಮತಿ ನೀಡ್ತಾ ಇರೋದು ಸಂಭ್ರಮಕ್ಕೆ ಕಾರಣವಾಗಿದೆ. ಕಲ್ಪತರು ನಾಡು, ಕಲೆ ಸಂಪ್ರದಾಯಗಳ ಬೀಡು ಅನ್ನೋದಕ್ಕೆ ಕಲ್ಪತರು ನಾಡು ತಿಪಟೂರಿನಲ್ಲಿ ತಯಾರಾಗಿರುವ ವಿಶಿಷ್ಟ ವಿನ್ಯಾಸದ ತರಹೇವಾರಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳೇ ಸಾಕ್ಷಿ. ಅಂತ ನಮ್ಮೂರು ಬ್ಯಾಡ್ರಳ್ಳಿ ತಿಪ್ಪೂರು ತಾಲೂಕು ಹೊನ್ನೋಳಿ ಹೋಗ್ಲಿ ಕಲ್ಕೆರೆ ಫಸ್ಟು ತುಮಕೂರು. ನಮ್ಮದು ಬಂದ್ಬಿಟ್ಟು ನಾವು ಗಣಪತಿ ಮಾಡ್ತಾರೆ ಭಾಳ ವರ್ಷದಿಂದ, ಅಂದರೆ ನಪ್ಪ ಕಾಲ ಹಿಂದಿನ ಕಾಲದಿಂದಲೂ ಗಣಪತಿ ವರ್ಕ್ನ ಮಾಡ್ತಾರದು. ಈಗೇನು ಕಳೆದ ಎರಡು ವರ್ಷದಿಂದ ಕೊರೋನಾ ಬಂದು ನಮ್ಮ ಭಾರಿ ಬಿಸ್ನೆಸ್ ಲಾಸ್ ಆಗಿಬಿಟ್ಟಿದೆ. ಹಂಗಾಗಿ ಈ ವರ್ಷ ದೊಡ್ಡ ದೊಡ್ಡ ಮಾಡಿದ್ದೀವಿ. ಇನ್ನು ಸರ್ಕಾರ ಏನು ಮಾಡಬೇಕು ಅಂತಂದರೆ, ಕೆಲವು ಕಡೆ ಪಿ ಓ ಪಿ ಗಣಪತಿಗಳು, ಪೇಪರ್ ಗಣಪತಿಗಳು ಬಂದಿದ್ದಾವೆ, ಅದನ್ನೆಲ್ಲ ಎಲ್ಲೂ ಮಾರದಂಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದರೆ ಪರಿಸರ ಸ್ನೇಹಿ ಗಣಪತಿಗಳು ಎಲ್ಲ ಕಡೆಯೂ ಅದೇ ಮಾಡ್ತಿರೋದ್ರಿಂದ ಎಲ್ಲ ಕಡೆಯೂ ಪರಿಸರ ಸ್ನೇಹಿ ಗಣಪತಿಗಳನ್ನೇ ಇಟ್ಟು ಪೂಜೆ ಮಾಡಬೇಕು ಅಂತ ಎಲ್ಲ ಕಡೆಯೂ ಕೇಳ್ತಿದ್ದೀನಿ. ಮತ್ತು ಈ ಸರಿ ಏನು ಎರಡು ವರ್ಷದಿಂದ ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಮತ್ತು ಈ ವರ್ಷನೂ ಅಷ್ಟೇ, ಗಣಪತಿ ಸಣ್ಣವಿಂದ ಹಿಡಿದು ದೊಡ್ಡವರೆಗೂ ಮಾಡಿದ್ದೀವಿ. ಈ ವರ್ಷನೂ ಅಷ್ಟೇ, ಎಲ್ಲೂ ಬೇರೆ ಕಡೆ ಬೇರೆ ಥರ ಅಂದರೆ ಪಿ ಓ ಪಿ ಪೇಪರ್ ಆಗಲಿ ಏನೋ ಮಾರೋಕ್ಕೆ ಅವಕಾಶ ಮಾಡಿಕೊಡದೆ ಇಮ್ಮಡಿಕೆ ಎಲ್ಲ ಕಡೆಯೂ ಪರಿಸರ ಸ್ನೇಹಿ ಗಣಪತಿಗಳನ್ನೇ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮಾರುಕಟ್ಟೆಗೆ ಲಗ್ಗೆ ಇಡಲು ಸಿದ್ಧಗೊಳ್ತಾ ಇದೆ ಗಣೇಶನ ಮೂರ್ತಿಗಳು. ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ ನೀಡುತ್ತಿರೋ ತಯಾರಕರು. ಗೌರಿ ಗಣೇಶ ಹಬ್ಬ ಮನೆ ಮಂದಿಯೆಲ್ಲ ಸಂಭ್ರಮ ಸಡಗರದಿಂದ ಆಚರಿಸೋ ಹಬ್ಬ ಆಗಿತ್ತು. ಸಂಪ್ರದಾಯ ಹಾಗೂ ಭಕ್ತಿಯ ಪರಂಪರೆಯ ಮೆರುಗನ್ನ ಈ ಹಬ್ಬದಲ್ಲಿ ಕಾಣಬಹುದು. ಗಣೇಶ ಚತುರ್ಥಿಯಂದು ಪ್ರತಿಷ್ಠಾಪನೆಗೊಂಡು ಪೂಜಿಸಲ್ಪಡೋ ಗಣೇಶನ ತಯಾರಿಕೆಗೆ ತಿಪಟೂರು ತಾಲೂಕಿನ ಬ್ಯಾಡರಹಳ್ಳಿ, ಕೊಪ್ಪ ಹಾಗೂ ಕಂಪಾರಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಹತ್ತಾರು ಗ್ರಾಮಗಳಲ್ಲಿ ಕುಂಬಾರ ಸಮುದಾಯದ ಅನೇಕ ಕುಟುಂಬಗಳು
ಗಣೇಶ ಮೂರ್ತಿ ತಯಾರಿಕೆ ವೃತ್ತಿಯನ್ನೇ ಆಶ್ರಯಿಸಿದ್ದು, ಕಳೆದ 4-5 ತಿಂಗಳಿಂದ ಗಣೇಶ ಮೂರ್ತಿಯ ತಯಾರಿಕೆಯಲ್ಲಿ ನಿರತರಾಗಿದ್ದ ಗಣೇಶ ಮೂರ್ತಿ ತಯಾರಕರು ಮೂರ್ತಿಗಳಿಗೆ ಅಂತಿಮ ರೂಪ ನೀಡಿ ಮಾರುಕಟ್ಟೆಗೆ ಸಾಗಿಸಿದ್ದಾರೆ. ಆದರೆ ಸರ್ಕಾರದ ನಿಯಮಗಳನ್ನು ತೂಗುಗತ್ತಿ ವ್ಯಾಪಾರಸ್ಥರ ಮೇಲೆ ತೂಗ್ತಾ ಇತ್ತು. ಸರ್ಕಾರ ಕಠಿಣ ನಿಯಮಗಳನ್ನು ವಿಧಿಸಿದರೆ ವ್ಯಾಪಾರ ವಹಿವಾಟಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಆತಂಕದಲ್ಲಿದ್ದಾರೆ. ಕಳೆದ 2 ವರ್ಷಗಳಿಂದ ಕೋವಿಡ್ ಸಂಕಷ್ಟದಿಂದ ಕಂಗಾಲಾಗಿದ್ದ ಗಣೇಶ ಮೂರ್ತಿ ತಯಾರಕರು ಮೂರ್ತಿಗೆ ಬಳಸುವ ಬಣ್ಣ ಸೇರಿದಂತೆ ಮೂಲ ಪರಿಕರಗಳ ಬೆಲೆ ಏರಿಕೆ, ರಾಜ್ಯದಾದ್ಯಂತ ಸುರಿದ ಮಳೆಯಿಂದಾಗಿ ಕೆರೆಕಟ್ಟೆಗಳು ತುಂಬಿದ ಪರಿಣಾಮ ಮೂರ್ತಿ ತಯಾರಕ್ಕೆ ಬಳಸುವಂತಹ ಮಣ್ಣಿನ ಕೊರತೆ ನಡುವೆಯೂ ಗಣೇಶ ಮೂರ್ತಿಯನ್ನ ತಯಾರಿಸ್ತಾ ಇದ್ದಾರೆ. ನಾವು ಗೌರಿ ಗಣೇಶ ತಯಾರಿಕರು ಸುಮಾರು ತಾತ ಮುತ್ತಾಕಂದು ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ಕೊಬಂದು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 2 ವರ್ಷದಿಂದ ಕೋವಿಡ್ ಇರೋದ್ರಿಂದ ನಮಗೆ ಭಾರಿ ತೊಂದರೆ ಆಗಿದೆ. ಈ ವರ್ಷ ಮಾಡಿದ್ದೀವಿ ಬಟ್ ಸರ್ಕಾರ ಅದಕ್ಕೆ ಏನು ಇದು ಮಾಡಬಾರ್ದು, ನಮಗೆ ಪರ್ಮಿಷನ್ ಕೊಡಬೇಕು, ಎಲ್ಲ ಗಣಪತಿ ಇಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಮಣ್ಣಿನ ದೇಶ ಪಿ ಎಫ್ ಆರು ಪಿ ಓ ಪಿ ಯಾವುದು ಮಾಡಿಲ್ಲ, ಎಲ್ಲ ಮಣ್ಣು ಎಕೋ ಫ್ರೆಂಡ್ಲಿ ಗಣೇಶನೇ ಮಾಡಿರೋದು. ಹಂಗಾಯ್ತು ಸರ್, 2 ವರ್ಷದಿಂದ ಭಾರಿ ಲಾಸ್ ಆಗಿದೆ ನಮಗೆ. ಈ ವರ್ಷ ಅದು ಪರ್ಮಿಷನ್ ಕೊಟ್ಟರೆ ನಮಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದೀನಿ ಸರ್. ಎಲ್ಲ ಮಣ್ಣಿಂದ ಮಾಡಿರೋದು ಸರ್. ಲಕ್ಷಾಂತರ ರೂಪಾಯಿ ಹಣ ಹೂಡಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರೋ ಗಣೇಶ ತಯಾರಕರಿಗೆ ಸರ್ಕಾರ ಸರಳ ನಿಯಮಗಳನ್ನು ರೂಪಿಸಿ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಬೇಕು. ಎಷ್ಟೋ ಸಿನಿಮಾ ಮಾಡ್ತಿದ್ದೀರಾ? ನಾವು 34 ವರ್ಷದಿಂದ ನಾವು ಕಲ್ತಿರೋದು 34 ವರ್ಷದಿಂದ ನಮ್ಮ ತಾತವ್ರ ಮೊದಲೆಲ್ಲ ಮಾಡೋರು, ನಮ್ಮ ತಂದೆಯವ್ರು ಮಾಡೋರು. ಒಂದು ವರ್ಷಕ್ಕೆ ಎಷ್ಟು ಗಣಪತಿ ಮಾಡ್ತೀರಾ? ವರ್ಷಕ್ಕೆ ಮಾಡ್ತೀವಿ ನಾವು ಒಂದು 4-5 ಲಕ್ಷ ರೂಪಾಯಿ ಮಾಲು ಮಾಡ್ತೀವಿ. ಏನನ್ಸುತ್ತೆ ಮುಂಚೆಗೂ ಈಗ ಗಣಪತಿ ಮಾಡೋದು? ಈಗ ಸಿಕ್ಕಾಬಿಟ್ಟೆ ರೇಟ್ಗಳೆಲ್ಲ ಗ್ರೇಡ್ ಆಗ್ಬಿಟ್ಟವೆ, ಪೇಂಟ್ ಎಲ್ಲ ರೇಟ್ ಜಾಸ್ತಿ, ಮಣಿ ಸಿಕ್ಕಲ್ಲ, ಕಟ್ಟೆಗಳೆಲ್ಲ ತುಂಬಿದೆ, ಭಾರಿ ಪ್ರಾಬ್ಲಮ್ ಆಯಿತು ನಮಗೆ. ಹಾಂ, ಸಿಕ್ಕಾಬಿಟ್ಟೆ ಬಂಡವಾಳಗಳು ಹಾಕ್ಬಿಟ್ಟಿದ್ದೀವಿ, 2-3 ಲಕ್ಷ ರೂಪಾಯಿ ಬಂಡವಾಳ ಹಾಕಿದೀವಿ. ಹೊರ ರಾಜ್ಯಗಳಿಂದ ಬರುವ ಪರಿಸರಕ್ಕೆ ಮಾರಕವಾಗಿರುವ ಪಿಒಪಿ ಗಣೇಶ ಹಾಗೂ ಮಾರಕ ಬಣ್ಣಗಳಿಂದ ಕೂಡಿದ ಗಣೇಶ ಮಾರಾಟಕ್ಕೆ ಅವಕಾಶ ನೀಡಬಾರದು. ಪರಂಪರಾಗತವಾಗಿ ನಡೆದುಕೊಂಡು ಬಂದಿರೋ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ನೀಡೋಕೆ ಗಣೇಶ ಮೂರ್ತಿ ತಯಾರಕರು ಒತ್ತಾಯಿಸ್ತಾ ಇದ್ದಾರೆ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ. ಹೊರ ರಾಜ್ಯಗಳಿಂದ ಬರುವ ಪರಿಸರಕ್ಕೆ ಮಾರಕವಾಗಿರುವ ಪಿಒಪಿ ಗಣೇಶ ಹಾಗೂ ಮಾರಕ ಬಣ್ಣಗಳಿಂದ ಕೂಡಿದ ಗಣೇಶ ಮಾರಾಟಕ್ಕೆ ಅವಕಾಶ ನೀಡಬಾರದು. ಪರಂಪರತವಾಗಿ ನಡೆದುಕೊಂಡು ಬಂದಿರುವ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ನೀಡಲು ಗಣೇಶ ಮೂರ್ತಿ ತಯಾರಕರ ಒತ್ತಾಯವಾಗಿದೆ.